ಸತ್ಯದಾನಾಚಾರ ಕಟ್ಟಿಯವರ ಒಂದು ಅಮೃತಸ್ತಿಂದ ಇವತ್ತು ದಾಸವರಣ್ಯ ವಿಜಯದಾಸರು ಪ್ರಾರಂಭ ಆದಂಥ ಈ ಕ್ಷಣದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಮಾತೃ ಸ್ವರೂಪಿಯಾದ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರೇ, ನರೇಶ್ ಕುಮಾರ್ ಅವರೇ, ನೂತನವಾಗಿ ಟಿ ಟಿ ಡಿ ಸದಸ್ಯರಾಗಿ ಶ್ರೀ ವೆಂಕಟೇಶ್ವರನ ಒಬ್ಬ ಅವ್ರ ಕಡೆಯಿಂದನೇ ಬಂದಂಥ ಅವರ ರಾಯಭಾರಿ ಅಂತ ನಾನು ಭಾವಿಸ್ತೇನೆ. ಹಾಗೆ ಹಿರಿಯರಾದ ಡಾಕ್ಟರ್ ಎ ವಿ ಪ್ರಸನ್ನ ಅವರು, ರಾಜ್ಯ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರು ಮತ್ತು ಹಿರಿಯ ಅಧಿಕಾರಿಗಳು ಸಹಿತ, ಹಾಗೆ ನನ್ನ ಆತ್ಮೀಯರು ಮತ್ತು ನನ್ನ ಈ ಕ್ಷೇತ್ರಕ್ಕೆ ಎಳ್ಕೊಂಡು ಬಂದಂಥ ಹವಾಲ್ದಾರ್ ಅವರೇ, ನನ್ನ ಸಹೋದರ ಪ್ರಭಂಜನ್ ಗೋಪಾಲ್ ದಾಸರ ಪಾತ್ರದಲ್ಲಿ ತಾವೆಲ್ಲ ನೋಡಿದಿರಿ, ಪ್ರಸನ್ನ ವೆಂಕಟದಾಸ ಪಾತ್ರದಲ್ಲೂ ಭಾಗವತರಲ್ಲಿ ಭಾಗವಹಿಸಿದ್ದು, ಸ್ವತಃ ಒಳ್ಳೆ ಹಾಡುಗಾರರು ಮತ್ತು ಸಾಫ್ಟ್ವೇರ್ ಇಂಜಿನಿಯರು. ಹಾಗೆ ನಮ್ಮ ಪ್ರಹ್ಲಾದ್ ಅವರು, ಜೆ ಎಂ ಪ್ರಹ್ಲಾದ್ ಅವರು ಧ್ವನಿಯನ್ನು ಕೊಡೋರು, ಡೈಲಾಗ್ ಏನು ಹೇಳಬೇಕು ಅಂತ ಕೊಡೋರು. ಕತೆ ನಮ್ಗೆ ಗೊತ್ತಿರ್ಬೋದು, ಏನು ಹೇಳಬೇಕು ಅಂತ ಗೊತ್ತಿರಲ್ಲ. ಚಿತ್ರಕಲೆ ಸಂಭಾಷಣೆಯನ್ನು ಕೊಟ್ಟಂಥ ಪ್ರಹ್ಲಾದ್ ಅವರೇ, ಹಾಗೂ ಭಾಗ ಒಂದರಲ್ಲಿ ವಿಜಯದಾಸರ ಪತ್ನಿಯಾಗಿ ಅರಳಮ್ಮನಾಗಿ ಭಾಗವಹಿಸಿದಂಥ ಶ್ರೀಲತ ಬಾಗೇವಾಡಿಯವರೇ, ನನ್ನ ಸಹೋದರ ನನ್ನ ಅಣ್ಣ ಸಮೀರಣ್ ಜೋಶಿಯವರೇ, ನಮ್ಮ ಪತಿಯವರೇ, ಬಂದಂಥ ಎಲ್ಲ ಹಿರಿಯರೇ, ಪತ್ರಿಕಾ ಬಂಧು ಮಿತ್ರರು, ಭಾಗ ಒಂದು ಸಹಿತ ಆಚಾರ್ಯರ ಕೈಯಿಂದನೇ ಪ್ರಾರಂಭ ಆಗಿತ್ತು 3 ವರ್ಷದ ಕೆಳಗಡೆ, ಅದು ನವೆಂಬರ್ 12 ಅವತ್ತು ಧರ್ಮಸ್ಥಳ ಮಂಜುನಾಥ ಟೆಂಪಲಲ್ಲಿ 2021 ನವೆಂಬರ್ 12. ಅದು ಯೋಗಾಯೋಗ ನನಗೆ ಎರಡು ರೀತಿಯಿಂದನೂ ಭಾಳ ಹತ್ತಿರದ ದಿನ. ಒಂದು, ಅನಂತಕುಮಾರ್ ಅವರು ಅವತ್ತು ತೀರ್ಕೊಂಡಂಥ ಇದು 6ನೇ ವರ್ಷ, ಅವತ್ತು 3ನೇ ವರ್ಷ ಇತ್ತು. ಅವತ್ತು ವೈನಿಯವರಿಗೆ ಕರೆದಿದ್ದೆ, ಕಾರ್ಯಕ್ರಮದಲ್ಲಿದ್ದರು, ನಾನು ಮತ್ತೊಂದು ಸಾರಿ ಭಾಗವಹಿಸ್ತೀನಿ ಅಂದಿದ್ರು. ಇವತ್ತು ಆ ಯೋಗ ಸಿಕ್ಕಿದೆ. ಯಾಕೆ ನನಗೆ SSLC ಇದ್ದಾಗ ಮನೆಗೆ ಬಂದವರು ಅನಂತಕುಮಾರ್ ಅವರು, ಆಗಿನಿಂದನೂ ನಾನು ಅವ್ರ ಜೊತೆ ನನ್ನನ್ನು ರಾಜಕೀಯವಾಗಿ ಬೆಳೆಸಿರ್ಬೋದು, ಹೊರಗಿನ ಜಗತ್ತಿಗೆ ಹೆಚ್ಚಿನ ನನ್ನ ಪರಿಚಯ ಏನಾದರೂ ಇದ್ದರೆ ಅನಂತಕುಮಾರ್ ಶಿಷ್ಯ ಅಂತ ಪರಿಚಯ ಬರುತ್ತೆ. ನನ್ನ ವೈಯಕ್ತಿಕ ಪರಿಚಯ ಯಾರಿಗೂ ಇಲ್ಲ, ಅವ್ರ ಮುಖಾಂತರನೇ ನನ್ನ ಪರಿಚಯ. ಅದು ಬರೀ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದಲ್ಲೂ ಕೂಡ ನನ್ನ ಪ್ರತಿಯೊಂದು ಏಳಿಗೆಯಲ್ಲಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ನನ್ನ ವಿವಿಧ ಕ್ಷೇತ್ರದ ಏಳಿಗೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಅವರಿಗೆ ರಾಜಕೀಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೀನಿ, ಅವ್ರ ಮನೆಯಲ್ಲೇ ಇರ್ತಾ ಇದ್ದೆ. ಹಾಗಾಗಿ ಆ ಒಂದು ದಿನ ನನಗೆ ಮಹತ್ವದ್ದು. ಈಗ ಇದೆಲ್ಲದರ ಜೊತೆಗೆ ವಿಜಯದಾಸರ ಆರಾಧನೆ ಕೊನೆ ದಿವಸ, ಅವತ್ತು ಮಧ್ಯಾರಾಧನೆ ಬಂದಿತ್ತು, ನವೆಂಬರ್ 12, 2021 ಮಧ್ಯಾರಾಧನೆ ಇತ್ತು, ಇವತ್ತು ಕೊನೆ ಆರಾಧನೆ. ಇದೆಲ್ಲವನ್ನೂ ಸೇರಿಕೊಂಡು ಈ ದಿನ ನಿರ್ಣಯ ಮಾಡಿದ್ದು. ಗುರುಗಳು ಹೇಳಿದಂತೆ ಏಕಾದಶಿ ಎಲ್ಲರಿಗೂ ವಿಶೇಷವಾಗಿ ಹರಿಗೆ ಪ್ರಿಯವಾದಂಥ ದಿನ. ಇವತ್ತು ಹಿರಿಯರ ಒಂದು ಚಲನಚಿತ್ರದ ಭಾಗ 2 ಪ್ರಾರಂಭ ಮಾಡೋಣ ಅಂತ ಮಾಡಿದ್ದಿದೆ. ಎಲ್ಲರೂ ತಮ್ಮ ಒಳ್ಳೆಯ ಶುಭ ಹಾರೈಕೆಗಳನ್ನು ಹೇಳಿದ್ದಾರೆ. ಭಾಗ 1 ಈಗಾಗಲೇ ನಾವು ಏಪ್ರಿಲಲ್ಲಿ ರಿಲೀಸ್ ಮಾಡಿದ್ವಿ. ಚುನಾವಣೆ ಬೇರೆ ಇತ್ತು, ಲೋಕಸಭಾ ಚುನಾವಣೆ ಕಾರಣದಿಂದ ಅದು 7 ವಾರ ಚಲನಚಿತ್ರ ಮಂದಿರಗಳಲ್ಲಿ ನಡೀತು. ಸಾಕಷ್ಟು ಜನ ಒಳ್ಳೆ ಶುಭ ಹಾರೈಕೆಗಳನ್ನು ಕೊಟ್ಟರು. ವಿದೇಶದಲ್ಲೂ ಒಳ್ಳೆ ಈಗಲೂ ನಡೆದಿದೆ ಬೇರೆ ಬೇರೆ ಕಡೆ. ಬಹಳ ಡಿಲೇ ಮಾಡಿದರೆ ಜನಕ್ಕೆ ಜಗನ್ನಾಥದಾಸರು ಈಗಾಗಲೇ ಕೇಳ್ತಾ ಇದ್ದಾರೆ, ಪಾರ್ಟ್ 2 ಬಂತ ಅಂತ. ಅಂಥ ಒಂದು ಮತ್ತೆ ಪ್ರಶ್ನೆಗಳು ಬರೋದಕ್ಕಿಂತ ಮುಂಚೆನೆ ಭಾಗ 2 ಪ್ರಾರಂಭ ಮಾಡೋಣ. ಆದಷ್ಟು ಶೀಘ್ರವಾಗಿ 4ನೇ ತಿಂಗಳಲ್ಲಿ ಇದನ್ನು ಮುಗಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. 4 ತಿಂಗಳಲ್ಲಿ ಇದನ್ನು ಮುಗಿಸಿ ನಾವು ಜನರ ಮುಂದೆ ಕೊಡೋಣ ಅಂತಿದೆ. ಇದು ಪರಿಪೂರ್ಣವಾದಂಥ ಅವರ ಒಂದು ಬಯೋಪಿಕ್, ಅಂದರೆ ವಿಜಯದಾಸರ ಜೀವನ ಚರಿತ್ರೆಯನ್ನು ಪಾರ್ಟ್ 2 ನಾವು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಹರಿದಾಸರ ಚಲನಚಿತ್ರ ತರುವಂಥ ಸಂಕಲ್ಪ ಪ್ರಾರಂಭದಲ್ಲೇ ಮಾಡಿದಂತೆ ಇದು 4ನೇ ಚಲನಚಿತ್ರ ನಮ್ಮದು. ಈಗಾಗಲೇ ಮೈಪತಿದಾಸರು ನಡೀತಾ ಇದೆ, 5ನೇದು. ಭಾಗ 2 ಬರ್ತಾ ಇದೆ, ಜಗನ್ನಾಥದಾಸರು 6ನೇದು. 10 ಚಲನಚಿತ್ರಗಳ ಸಂಕಲ್ಪವನ್ನು ಹರಿದಾಸ ಸಾಹಿತ್ಯದಲ್ಲೇ ಮಾಡಬೇಕು ಅಂತ ಮಾಡಿದ್ದೀವಿ. ಅದೆಲ್ಲದಕ್ಕಿಂತ ಹೆಚ್ಚಿಂದು ಅನಂತಕುಮಾರ್ ಅವರ ಚಲನಚಿತ್ರ ಮಾಡಬೇಕು ಅಂತ 1 ವರ್ಷದಿಂದ ವೈನಿಯವ್ರ ಜೊತೆ ಮಾತಾಡ್ತಾ ಇದ್ವಿ. ಇವತ್ತು ಅದಕ್ಕೆ ಒಂದು ಸ್ವರೂಪವನ್ನು ಚರ್ಚೆ ಹೋದವಾರನೂ ಮಾಡಿದೆ ನಾನು. ಇವತ್ತು ಅದರ ಘೋಷಣೆಯನ್ನು ಮಾನ್ಯ ಕಟ್ಟಿಯಾಚಾರ ಅವರು ಮಾಡಿ ಅದಕ್ಕೆ ಒಂದು ಗಟ್ಟಿಯಾದಂಥ ಒಂದು ತಳಪಾಯವನ್ನು ಹಾಕಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ನಮ್ಮೆಲ್ಲ ವಿಶೇಷವಾಗಿ ನರೇಶ್ ಅವರು, ನಮ್ಮಂತೆ ಬೆಳೆದಂಥ 100+ ಸಾವಿರಾರು ಜನ ಕಾರ್ಯಕರ್ತರು ಇಡೀ ದೇಶದಲ್ಲಿದ್ದಾರೆ.
ಅವರಿಂದ ಪ್ರೇರೇಪಣೆ ಪಡೆದಂಥ ಬೆಳೆದಂಥ ಕಾರ್ಯಕರ್ತರು, ಅದು ಸಂಘ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ವಿದ್ಯಾರ್ಥಿ ಪರಿಷತ್ ಇರ್ಬೋದು, BJP ಅಂತೂ ಸರಿ ಸರಿ. ಹಾಗಾಗಿ ಅವರೆಲ್ಲರ ಒಂದು ಅಭಿಪ್ರಾಯ ಅಂದರೆ ಅವರವರ ಅನುಭವಗಳನ್ನು ತಗೊಂಡು ಒಂದು ಚಿತ್ರಕಥೆ ರೆಡಿ ಮಾಡಿ ಅದನ್ನು ಚಲನಚಿತ್ರದ ಮುಖಾಂತರ ಕೊಡುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. ಆ ಸಂಕಲ್ಪವನ್ನು ನಾವೆಲ್ಲ ಕಟಿಬದ್ಧರಾಗಿ ನಿರ್ವಹಿಸ್ತೀವಿ ಅಂತ ಈ ಒಂದು ಶುಭದಿಂದ ಅಂತ ಹೇಳ್ತಾ, ಈ ಒಂದು ಚಲನಚಿತ್ರ ನಮ್ಮ ಅತ್ತಿಗೆಯವರು ಹೇಳಿದಂತೆ ಸರಸ್ವತಿ ಬಾಯಿ ನಮ್ಮ ತಾಯಿಯವರು, ನಮ್ಮ ತಂದೆ ಅವರು ಇಡೀ ಜೀವನವನ್ನು ದಾಸಾಹಿತ್ಯದಲ್ಲಿ ಕಳೆದವರು. ಅವರ ವೃತ್ತಿಯಿಂದ ಶಿಕ್ಷಕರಾದರೂ ಆ ಶಿಕ್ಷಕ ವೃತ್ತಿಯನ್ನು VRS ತಗೊಂಡು ಪ್ರವೃತ್ತಿಯಿಂದ ತಮ್ಮ ದಾಸಾಹಿತ್ಯದ ಪ್ರಾಕ್ಟೀಸನ್ನು ತಾವು ಇರೋವರೆಗೆ ಮಾಡಿದವರು. ಸುಮಾರು 17 ಪುಸ್ತಕಗಳನ್ನು ನಾವು ನಮ್ಮ ಸರಸ್ವತಿ ಕಲಾ ಶಿಕ್ಷಣ ಟ್ರಸ್ಟ್ ಅಂತಿತ್ತು ಅದರ ಮುಖಾಂತರ ಮಾಡ್ತಾ ಇದ್ವಿ. ಗುರುಗಳ ಪೇಜಾವರ್ಷಿಗಳಿರ್ಬೋದು, ಸತ್ಯಾತ್ಮರು, ಸತ್ಯ ಪ್ರಮೋದರು, ಎಲ್ಲ ಗುರುಗಳ ಆಶೀರ್ವಾದವನ್ನು ಪಡೆದು ಅವರು ದಾಸಾಹಿತ್ಯನ ಸ್ವತಃ ಸಾವಿರಾರು ಹಾಡುಗಳನ್ನು ಹಾಡ್ತಾ ಇದ್ರು. ಆ ಹಾಡುಗಾರಿಕೆ ನಮ್ಮನೇಲಿ ನನಗೆ ಬಂದಿಲ್ಲ, ನಮ್ಮ ದೊಡ್ಡಣ್ಣನಿಗೂ ಬರಲಿಲ್ಲ. ಸಮೀರ್ ಒಬ್ಬರು ಅದರಲ್ಲಿ ಹಾಡುಗಾರ ಸಂಗೀತ ಒಂದು ಅವ್ರು ಹಾಡ್ತಾರೆ. ಆ ಒಂದು ಪ್ರೇರಣೆ ನನಗಿವತ್ತು ದಾಸಾಹಿತ್ಯದ ದಾಸರ ಚಲನಚಿತ್ರ ಮಾಡಲಿಕ್ಕೆ ಬಂದಂಥದ್ದು. ಆ ಪ್ರೇರಣೆ ಗುರುಗಳ ಒಂದು ಆಶೀರ್ವಾದದಿಂದ ಮುಂದುವರಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಯಾವುದೇ ಮೂವಿ ಕಮರ್ಷಿಯಲ್ ಮುಖಾಂತರ ನಾವು ಥಿಯೇಟರ್ ಮುಖಾಂತರ ಕೊಡ್ತಿರ್ಬೋದು, ಆದರೆ ಕಮರ್ಷಿಯಲ್ ಇನ್ಕಮ್ಗಾಗಿ ಮಾಡುವಂಥ ಕೆಲಸ ಅಲ್ಲ. ಇದು ಜೀವನದ ಒಂದು ಸಂಕಲ್ಪವಾಗಿ ತಗೊಂಡದ್ದು. ಮುಂದಿನ ಪೀಳಿಗೆಗೆ ಮುಂದೆ 50 ವರ್ಷ 100 ವರ್ಷ ಆದಮೇಲೆ ಮಕ್ಕಳಿಗೆ ನಾವು ದಾಸರ ಬಗ್ಗೆ ಪರಿಚಯ ಮಾಡಬೇಕಂದ್ರೆ ಈ ಚಲನಚಿತ್ರಗಳ ಮನೇಲಿ ಹಾಕ್ಕೊಂಡು ನೋಡ್ತಕ್ಕಂಥದ್ದು ಆ ಪ್ರವೃತ್ತಿ ಮಕ್ಕಳಲ್ಲಿ ಬೆಳೀಲಿ. ದಾಸ ಸಾಹಿತ್ಯ ಕಲಿಯೋ ಜೊತೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು, ವಿಶೇಷವಾಗಿ ನಮ್ಮ ಕೌಟುಂಬಿಕ ಜೀವನ ಪದ್ಧತಿಯನ್ನು, ಸಮಾಜದಲ್ಲಿ ಅಂಕುಡೊಂಕೊಳ್ಳುತ್ತಿದ್ದುವಂಥ ಕೆಲಸಗಳು ಎಲ್ಲವನ್ನೂ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ನಾವು ಧಾರ್ಮಿಕತೆಯತ್ತ, ನಮ್ಮ ಆತ್ಮೋದ್ಧಾರದತ್ತ ಹೋಗುವಂಥ ಮಾರ್ಗವನ್ನು ದಾಸರಿಂದ ತೋರಿಸಿದ್ದಾರೆ. ನಮ್ಮ ಒಂದು ಕಿರು ಸೇವೆಯಲ್ಲಿ ಇದನ್ನು ಚಲನಚಿತ್ರದ ಮಾಧ್ಯಮದ ಮುಖಾಂತರ ಕೊಡುವಂಥ ಒಂದು ಪ್ರಯತ್ನ, ತಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತಿ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ನನಗೆ ಈ ಥರ ಪಾತ್ರಗಳು ಸಿಗ್ತಾ ಇರೋದು ನನ್ನ ಸೌಭಾಗ್ಯ. ನಾನು ಆ್ಯಕ್ಟಿಂಗ್ ಅನ್ನುವಂಥ ಒಂದು ನನಗೊಂದು ಸಣ್ಣ ಟ್ಯಾಲೆಂಟು, ಹಾಗೆ ಸ್ವಲ್ಪ ಹಾಡು ಹೇಳ್ತೀನಿ. ಅದೆಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ. ಹಾಗಾಗಿ ಈ ಚಲನಚಿತ್ರಗಳು ಮೊದಲಿಂದನೂ ನನಗೆ ತುಂಬ ಆಸಕ್ತಿ. ಈ ಥರ ಕಥೆಗಳೆಲ್ಲನೂ ಚಿಕ್ಕವನಿಂದನೂ ಕೇಳಿ, ಇದು ಜಗನ್ನಾಥದಾಸರಿಂದ ಶುರುವಾಗಿರುವಂಥ ಒಂದು ನನಗೆ ಈ ಆಪರ್ಚುನಿಟೀಸ್ ಸಿಗ್ತಾ ಇದೆ. ಇದೆಲ್ಲ ನಾವು ಒಂದು ಕುಟುಂಬದವರು ಆಗಿದ್ದೀವಿ. ಇವಾಗ ಇವರು ತ್ರಿಗುಂಜರು ಸಿಕ್ಕರೆ ನನ್ನ ಬಹುಶಃ ಅವ್ರಿಗೆ ಅದೇ ಭಾವನೆ ನನಗೂ ಅಷ್ಟು. ವಿಜಯದಾಸರ್ ಅಂತಲೇ ಇವಾಗ ಹಾಗೆ ಆಗಿದೆ. ಈಗಾಗಲೇ ಮೊದಲನೇ ಭಾಗದಲ್ಲಿ ಒಂದು ಪ್ರಸನ್ನ ವೆಂಕಟದಾಸರಾಗಿ ಒಂದು ಸಣ್ಣದೊಂದು ಪಾತ್ರ ಮಾಡಿದ್ದೆ ವಿಜಯದಾಸರಲ್ಲಿ. ಎರಡನೇ ಭಾಗದಲ್ಲಿ ನನ್ನ ಮೊದಲು ಮಾಡಿದ್ದು ಪಾತ್ರ ಗೋಪಾಲದಾಸರಾಗಿ ಮತ್ತೆ ಇಲ್ಲಿ ಬರ್ತದೆ. ಇದು ಹೇಗೆಂದರೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಇದೊಂದು ಪ್ರಿಕ್ವೆಲ್ ಥರ ಆಗತ್ತಿತ್ತು, ಸಿಕ್ವೆಲ್ಗಿಂತ. ಯಾಕೆಂದರೆ ಇದು ಹಿಂದು ಹಿನ್ನೆಲೆ ಹೇಳಿ ಮತ್ತೆ ಮುಂದೆ ಕಥೆ ಮುರಿಸ್ಕೊಂಡು ಹೋಗ್ತೀವಿ. ಗೋಪಾಲದಾಸರು ಒಂದು ಏನೋ ಒಂದು ಅವರು ಪಾತ್ರ ಇದೆ, ಅದು ವಿಜಯದಾಸರ ಕಥೆಯಲ್ಲಿ ತುಂಬ ಮುಖ್ಯವಾದ ಪಾತ್ರ ಇದೆ. ಯಾಕೆಂದರೆ ನಮ್ಮ ಇವ ಮತ್ತೆ ಹೇಳ್ತೀವಿ ಮಲ್ಟಿವರ್ಸ್ ಅಂತ ಹೇಳ್ತೀವಿ, ಎಲ್ಲರೂ ಅವೆಂಜರ್ ಸೂಪರ್ ಸ್ಟಾರ್ಸ್ ಎಲ್ಲರೂ ಬರ್ತಾರಲ್ಲ ಆ ಥರ. ಈ ದಾಸರದ್ದು ಹಾಗೇನೆ, ಒಂದು ದಾಸರ ಚಿತ್ರ ಅಂದರೆ ವಿಜಯದಾಸರು ಬರ್ತಾರೆ, ಗೋಪಾಲದಾಸರು ಬರ್ತಾರೆ, ಜಗನ್ನಾಥದಾಸರು ಬರ್ತಾರೆ, ಪ್ರಸನ್ನ ವೆಂಕಟದಾಸರು ಬರ್ತಾರೆ. ಹಾಗಾಗಿ ಹೀಗಾಗಿ ಈ ಥರ ಕಥೆಗಳು ಏನು ಜಾಸ್ತಿ ದೂರ ಏನಾಗಿಲ್ಲ, ನಮ್ಮ ನಾಡಲ್ಲೇ ನಮ್ಮ ಕರ್ನಾಟಕದಲ್ಲೇ ಹತ್ತತ್ರ ಆಗಿರೋಂಥ ಕಥೆಗಳು. ಜಾಸ್ತಿ ದೂರನೂ ಹಾಂ, ತುಂಬ ಹಿಂದೆನೂ ಆಗಿಲ್ಲ, ಇತ್ತೀಚೆಗೆ 300 ವರ್ಷ 200 ವರ್ಷ ಇಷ್ಟರಲ್ಲೇ ಆಗಿರೋದು, 500 ವರ್ಷದ ಹಿಂದೆ ಈಚೆಗೆ ಆಗಿರೋದೆಲ್ಲನು. ಹಾಗಾಗಿ ಇದು ಐತಿಹಾಸಿಕವೂ ಹೌದು, ಧಾರ್ಮಿಕವೂ ಹೌದು. ಈ ಥರ ಕಥೆಗಳು ಎಲ್ಲ ಮನೆಗಳಿಗೂ ಮುಟ್ಟಬೇಕು, ಮುಖ್ಯವಾಗಿ ಮಕ್ಕಳಿಗೆ. ನಮ್ಮ ಚಿತ್ರಗಳು ಬಂದು ಮಕ್ಕಳೆಲ್ಲರೂ 2 ಗಂಟೆ ಕಾಲ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಮುಗ್ಧರಾಗಿ ನೋಡ್ತಾರಲ್ಲ, ಅದೇ ನಮಗೆ ದೊಡ್ಡ ಬಂದಿರುವಂಥ ಒಂದು ಪುರಸ್ಕಾರ. ಈ ಥರ ಸಂದರ್ಭಗಳು ಮತ್ತೆ ಬರ್ತಾ ಇರಲಿ. ತಾವು ಹೀಗೆ ಈ ಕಥೆಗಳನ್ನು, ಈ ಸಂದೇಶವನ್ನು ತಮ್ಮ ಮೀಡಿಯಾ ಮೂಲಕ ಎಲ್ಲರಿಗೂ ತಲುಪಿಸ್ರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಹರೀಶ್ ಶ್ರೀನಿವಾಸ.